ಹಾಯ್ ಫ್ರೆಂಡ್ಸ್, ನಾವಿವತ್ತು ರೆಡ್ಮಿ ನೋಟ್ 10 ಪ್ರೊ ಮ್ಯಾಕ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಅದಕ್ಕೆ ಮೊದಲು ಇದರ ಬ್ಯಾಕ್ ಸೈಡಲ್ಲಿ ನೀವು ನೋಡಿದ್ರೆ ಕೆಲವೊಂದು ಕೀ ಫಂಕ್ಷನ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 108 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ, ಹಾಗೆ 732G ಒಂದು ಚಿಪ್ ಸೈಟ್, 5020mAh ಬ್ಯಾಟ್ರಿ, ಹಾಗೆ 120Hz ರಿಫ್ರೆಶ್ ರೇಟ್ ಇರುವಂಥ AMOLED ಡಾಟ್ ಡಿಸ್ಪ್ಲೇನ ನೀವು ಇದರಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ಫೀಚರ್ ಇದೆ, ಅದೇನು ಅಂತಂದರೆ ಇದರಲ್ಲಿ ನಿಮಗೆ ಡ್ಯುಯಲ್ ಸ್ಪೀಕರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗಾದರೆ ಬನ್ನಿ, ತಡ ಮಾಡಿದೀರಾ, ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸಲ್ಲಿ ಏನೇನಿದೆ ಅಂತ ಒಂದ್ಸರಿ ನೋಡೋಣ. ಫ್ರೆಂಡ್ಸ್, ನಮ್ಮದೇ ರೆಡ್ಮಿ ನೋಟ್ 10 ಪ್ರೊ ಅನ್ಬಾಕ್ಸ್. ಇದರ ಪ್ರೈಸ್ ನೀವು ನೋಡ್ತಿರ್ಬೋದು. ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಇದನ್ನು ಓಪನ್ ಮಾಡಿದ್ರೆ ಬಾಕ್ಸ್ ಒಳಗಡೆ ನಮಗೆ ಇನ್ನೊಂದು ಬಾಕ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ಬಾಕ್ಸಲ್ಲಿ ನಾವು ಏನಿದೆ ಅಂತ ನೋಡಿದ್ರೆ, ಮೊದಲಿಗೆ ನಮಗೆ ಸಿಮ್ ಇಜೆಕ್ಟಿಂಗ್ ಟೂಲ್ ಇದರಲ್ಲಿ ನೋಡ್ಬೋದು, ವಾರಂಟಿ ಕಾರ್ಡ್, ಯೂಸರ್ ಗೈಡ್, ಸಾಫ್ಟ್ ಸಿಲಿಕಾನ್ ಕೇಸ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದರ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಇನ್ನು ನಮಗೆ ಬಾಕ್ಸಲ್ಲಿ ಏನಿದೆ ಅಂತ ನಾವು ನೋಡಿದ್ರೆ, ನಮಗೆ ಫೋನ್ ನೋಡೋದಕ್ಕೆ ಸಿಗುತ್ತೆ. ಫೋನ್ ನೀವು ನೋಡ್ತಿರ್ಬೋದು, ಒಂದು ಸ್ಲಿಕ್ ಆದ ಡಿಸೈನ್ ಇರೋಂಥ ಫೋನ್. ಆಮೇಲೆ ನಾವು ನೋಡ್ಕೊಳ್ಳೋಣ. ಇನ್ನು ಬಾಕ್ಸಲ್ಲಿ ನಮಗೆ ಚಾರ್ಜರ್ ಸಿಗುತ್ತೆ. ಚಾರ್ಜರ್ನ ಕೆಪಾಸಿಟಿ ಔಟ್ಪುಟ್ ನೋಡಿದ್ರೆ ನೀವು 2.25 ಆಂಪಿಯರ್ನ ಒಂದು ಚಾರ್ಜರ್ ಇದು, ಫಾಸ್ಟ್ ಚಾರ್ಜರ್. ಹಾಗೆ ಸಿ ಟೈಪ್ನ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ನಮಗೆ ಬಾಕ್ಸಲ್ಲಿ ಸಿಗೋಂಥದ್ದು ಇಷ್ಟೇ. ಇವನ್ನೆಲ್ಲ ಇತ್ತು ಸೈಡ್ ಬಿಟ್ಟರೆ ನಾವು ಫೋನ್ನ ಓಪನ್ ಮಾಡ್ಕೊಳ್ಳೋಣ. ಫೋನ್ನ ಈ ರ್ಯಾಪರ್ನ ತೆಗಿಯೋಣ, ಕವರ್ನ. ಇನ್ನು ಈ ಫೋನ್ ನೋಡ್ತಿರ್ಬೋದು, ಇದರ ಕ್ಯಾಮ್ರಾ ಬಂಪು ನನಗೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತಿದೆ. ಸ್ಟಿಕ್ಕರ್ನ ಅವಶ್ಯಕತೆ ಇಲ್ಲ, ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇದರ ಒಂದು ಕಲರ್ನ ವಿಂಟೇಜ್ ಬ್ರೌನ್ಸ್ ಅಂತ ಕರೀತಾರೆ. ಒಂದು ಹೊಸ ಕಲರ್ ಇದು. ಇದನ್ನು ನೀವು ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ಮೇಲ್ಗಡೆ ಸ್ವಲ್ಪ ಸಿಲ್ವರ್ ಕಲರ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ನೀವು ಸೈಡಲ್ಲಿ ನೋಡಿದ್ರೆ ನಿಮಗೆ ಗೋಲ್ಡ್ ಕಲರ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಫೋನ್ನ ಒಂದು ಫಿಸಿಕಲ್ ಓವರ್ವ್ಯೂ ನಾನು ನೋಡೋದಾದರೆ, ನೀವು ಈ ಫೋನ್ ತುಂಬ ಸ್ಲೀಕ್ ಆಗಿದೆ. ಕಂಪೇರಿಂಗ್ ಟು ರೆಡ್ಮಿ ನೋಟ್ 9 ಪ್ರೋಗೆ ಕಂಪೇರ್ ಮಾಡಿದ್ರೆ ಈ ಫೋನ್ ತುಂಬ ಸ್ಲೀಕ್ ಆಗಿದೆ, ಹಾಗೆ ತುಂಬ ಲೈಟ್ ವೆಯ್ಟ್ ಕೂಡ ಅಂತ ನನಗೆ ಅನ್ನಿಸ್ತಿದೆ. ಇನ್ನು ಈ ಒಂದು ಫೋನ್ನ ಫಿಸಿಕಲ್ ಓವರ್ವ್ಯೂ ನಾವು ನೋಡಿದ್ರೆ, ಈ ಸೈಡಲ್ಲಿ ನಿಮಗೆ ಫಿಂಗರ್ಪ್ರಿಂಟ್ ಸೆನ್ಸರ್, ಇದ್ರ ಫಿಂಗರ್ಪ್ರಿಂಟ್ ಸೆನ್ಸರ್ ತುಂಬ ಫಾಸ್ಟ್ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಆನ್ ಆ್ಯಂಡ್ ಆಫ್ ಬಟನ್, ಹಾಗೆ ಫಿಂಗರ್ಪ್ರಿಂಟ್ ಸೆನ್ಸರ್ ಎರಡೂ ಇಲ್ಲಿ ಕೊಟ್ಟಿರ್ತಾರೆ. ಅದ್ರ ಮೇಲ್ಗಡೆ ನಿಮಗೆ ವಾಲ್ಯೂಮ್ ಕೀ ಅಪ್ ಆ್ಯಂಡ್ ಡೌನ್ ನೀವು ಇಲ್ಲಿ ನೋಡ್ಬೋದು. ಇನ್ನು ಬಾಟಮಲ್ಲಿ ನೀವು ನೋಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸಿ ಟೈಪ್ನ ಒಂದು ಚಾರ್ಜಿಂಗ್ ಪಿನ್ ಇದೆ, ಒಂದು ಸ್ಪೀಕರ್ ಇದೆ, ಮೈಕ್ರೋಫೋನನ್ನು ಇಲ್ಲಿ ನೀವು ನೋಡ್ಬೋದು. ಮೇಲ್ಗಡೆ ನಿಮಗೆ ಆಡಿಯೋ ಜಾಕ್, ಸ್ಪೀಕರ್, ಎರಡನೇ ಸ್ಪೀಕರ್, ಕೆಳಗಡೆ ಒಂದು ಸ್ಪೀಕರ್ ಇದೆ, ಮೇಲ್ಗಡೆ ಕೂಡ ಒಂದು ಸ್ಪೀಕರ್ ನಿಮಗೆ ಕೊಟ್ಟಿದ್ದಾರೆ. ಸೆಕೆಂಡ್ರಿ ಕ್ಯಾನ್ಸಲೇಷನ್ ಮೈಕ್, ಹಾಗೆ ಐಆರ್ ಬ್ಲಾಸ್ಟರ್ ಕೂಡ ನೀವಿಲ್ಲಿ ನೋಡ್ಬೋದು. ಇನ್ಫ್ರಾರೆಡಿಂದ ಕೂಡಿರುವಂಥ ಒಂದು ಐಆರ್ ಬ್ಲಾಸ್ಟರ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇನ್ನೊಂದು ಸೈಡಲ್ಲಿ ನೀವು ನೋಡಿದ್ರೆ ನಿಮಗಿಲ್ಲಿ ಸಿಮ್ ಟ್ರೇ ಸಿಗುತ್ತೆ. ಸಿಮ್ ಟ್ರೇ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ತಿರ್ಬೋದು ನೀವು ಟ್ರಿಪಲ್ ಸ್ಲಾಟ್ ಇರೋಂಥ ಒಂದು ಸಿಮ್ ಟ್ರೇ. ಇದರಲ್ಲಿ ಎರಡು ಸಿಮ್ ಕಾರ್ಡ್, ಒಂದು ಮೆಮೊರಿ ಕಾರ್ಡ್ನ ನೀವು ಅಟ್ ಎ ಟೈಮ್ನ ಯೂಸ್ ಮಾಡ್ಬೋದು. ಅಂದರೆ ಡೆಡಿಕೇಟೆಡ್ ಮೆಮೊರಿ ಕಾರ್ಡ್ ಸ್ಲಾಟ್ ಇದರಲ್ಲಿ ಇದೆ. ನಿಮ್ಮ ಮೆಮೊರಿ ಕಾರ್ಡ್ನ ಎಕ್ಸ್ಟೆಂಡ್ ಕೂಡ ಇದರಲ್ಲಿ ಮಾಡ್ಬೋದು. ಟ್ರಿಪಲ್ ಸ್ಲಾಟ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಡೈರೆಕ್ಟಾಗಿ ಇದರ ಒಂದು ಕ್ಯಾಮ್ರಾ ಬಗ್ಗೆ ನೋಡ್ಬೋದು. ನೀವು ನೋಡ್ತಾ ಇರ್ಬೋದು ಇರೋ ಕ್ಯಾಮ್ರಾ, ಇದರಲ್ಲಿ 4 ಕ್ಯಾಮ್ರಾ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಅದರಲ್ಲಿ 108 ಮೆಗಾಪಿಕ್ಸೆಲ್, 8 ಮೆಗಾಪಿಕ್ಸೆಲ್, 5 ಮೆಗಾಪಿಕ್ಸೆಲ್, ಹಾಗೆ 2 ಮೆಗಾಪಿಕ್ಸೆಲ್ನ ಕ್ವಾಡ್ ಕ್ಯಾಮ್ರಾ ಇದರಲ್ಲಿ ನೀವು ನೋಡ್ಬೋದು. ಇನ್ನು ಫ್ರಂಟಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಈ ಫೋನ್ನ ಒಂದು ಫಿಸಿಕಲ್ ಓವರ್ವ್ಯೂ ಆಯಿತು. ಇನ್ನು ಈ ಫೋನ್ನ ನಾನು ಆಲ್ರೆಡಿ ಬೂಟ್ ಮಾಡಿದ್ದೀನಿ. ಸೊ ಇದರ ಒಂದು ಫಿಂಗರ್ಪ್ರಿಂಟ್ ಸೆನ್ಸರ್ ನೀವು ನೋಡ್ತಿರ್ಬೋದು ಎಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ. ಜಸ್ಟ್ ನಾನಿಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ನನ್ನ ಇದು ಓಪನ್ ಆಗುತ್ತೆ. ಸೊ ನೀವು ಈ ರೀತಿಯಾದಂಥ ಒಂದು ಫಿಂಗರ್ಪ್ರಿಂಟ್ ಸೆನ್ಸರ್ನ ಒಂದು ರೆಸ್ಪಾನ್ಸ್ನ ನೀವು ಎಲ್ಲ ಜೋಮಿ ಫೋನಲ್ಲಿ ನೋಡ್ತೀರಾ, ಈ ಫೋನಲ್ಲಿ ಕೂಡ ನೀವು ಸೇಮ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ತುಂಬ ಫಾಸ್ಟ್ ಆಗಿರೋಂಥ ಒಂದು ಫಿಂಗರ್ಪ್ರಿಂಟ್ ಸೆನ್ಸರ್ನ ಇದರಲ್ಲಿ ನೀವು ನೋಡ್ಬೋದು. ಇನ್ನು ನಾವು ಈ ಫೋನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಮೊದಲು ನಾವು ಇದರ ಒಂದು ಸೆಟ್ಟಿಂಗ್ಸ್ಗೆ ಹೋಗೋಣ.
ಅಬೌಟ್ ಫೋನಲ್ಲಿ ನೋಡೋಣ. ನೀವು ನೋಡ್ತಿರ್ಬೋದು ಎಮ್ ಐ ಯು ಐ ವರ್ಷನ್ ಬಂದು ಲೇಟೆಸ್ಟ್ ವರ್ಷನ್ ಅಪ್ಡೇಟ್ ಆಗಿದೆ, ನಾನೇ ಅಪ್ಡೇಟ್ ಮಾಡಿದ್ದೀನಿ. ಇದರಲ್ಲಿ ಹಳೆ ವರ್ಷನ್ ಇತ್ತು, ಸೊ ನೀವು ಕೂಡ ಫೋನ್ ತೊಗೊಂಡಾಗ ಹೊಸ ವರ್ಷನ್ ಸಿಗುತ್ತೆ, ನೀವು ಅಪ್ಡೇಟ್ ಮಾಡ್ಕೋಬೋದು. ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ನೀವು ನೋಡಿದ್ರೆ ಇದು 8 GB ರ್ಯಾಮ್ ಹಾಗೆ 128 GB ಇಂಟರ್ನಲ್ ಮೆಮೊರಿ ಇರುವಂಥ ಒಂದು ವೇರಿಯಂಟ್. ಹಾಗೆ ಇದರ ಒಂದು ಸಿ ಪಿ ಯು ನೀವು ನೋಡಿದ್ರೆ ಆಕ್ಟೋಕೋರ್ನ ಮ್ಯಾಕ್ಸ್ 2.3 GHz ಒಂದು ಸಿ ಪಿ ಯುನ ನೀವು ಇದರಲ್ಲಿ ನೋಡ್ಬೋದು. ಇನ್ನು ಇದರ ಸ್ಟೋರೇಜ್ ಬಗ್ಗೆ ನಾವು ನೋಡೋದಾದರೆ ಇನ್ನು ಸ್ಟೋರೇಜಲ್ಲಿ ಹೋದರೆ ನೀವು ನೋಡ್ತಿರ್ಬೋದು ಒಂದು ಅನಿಮೇಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸ್ಟೋರೇಜಲ್ಲಿ. ಇದು ನಿಜವಾಗ್ಲೂ ತುಂಬ ಒಳ್ಳೆ ಅನಿಮೇಷನ್ ಅಂತ ಹೇಳ್ಬೋದು. ಸೊ ಈ ಒಂದು ಬ್ರೇಕಪ್ನ ಕೆಳಗಡೆ ಕೊಟ್ಟಿರ್ತಾರೆ, ನಿಮ್ಮ ಮೆಮೊರಿ ಯಾವ ರೀತಿ ಬ್ರೇಕಪ್ ಆಗಿದೆ ಅದರ ಡೀಟೇಲ್ಸ್ ಫುಲ್ ಇಲ್ಲಿ ನೀವು ನೋಡ್ಬೋದು. ಇದೊಂದು ತುಂಬ ಒಳ್ಳೆ ಯೂಸ್ಫುಲ್ ಆದಂಥ ಅನಿಮೇಷನ್ ಅಂತ ಹೇಳ್ಬೋದು. ಹಾಗೆ ಈ ರೀತಿ ಶಾಮಿ ಅವರು ಸುಮಾರು ಅನಿಮೇಷನ್ಸ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ನಾವು ಈಗ ಡೈರೆಕ್ಟಾಗಿ ಬ್ಯಾಟ್ರಿನಲ್ಲಿ ಹೋಗಿ ನೋಡೋಣ. ಬ್ಯಾಟ್ರಿನಲ್ಲೂ ನಿಮ್ಗೆ ಇದೇ ಥರ ಒಂದು ಅನಿಮೇಷನ್ ನೋಡೋದಕ್ಕೆ ಸಿಗುತ್ತೆ. ನೀವು ಮೇಲ್ಗಡೆ ನೋಡ್ತಿರ್ಬೋದು ನಿಮ್ಮ ರಿಮೈನಿಂಗ್ ಬ್ಯಾಟ್ರಿನಲ್ಲಿ ಈ ಫೋನ್ ಎಷ್ಟು ಅವರ್ಸು ಇನ್ನು ಸ್ಟ್ಯಾಂಡ್ ಬೈ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಮೇಲ್ಗಡೆ ರಿಮೈನಿಂಗ್ ಅವರ್ ಸಮೇತ ಇದು ತೋರಿಸ್ಕೊಡುತ್ತೆ. ಇದು ಒಂದು ಯೂಸ್ಫುಲ್ ಆದಂಥ ಒಂದು ಅನಿಮೇಷನ್ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ನಿಮಗೆ ಅಲ್ಟ್ರಾ ಸೇವಿಂಗ್, ಅಲ್ಟ್ರಾ ಬ್ಯಾಟ್ರಿ ಸೇವರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಖಂಡಿತವಾಗಲೂ ಎಲ್ಲ ಫೋನಲ್ಲೂ ಅಲ್ಟ್ರಾ ಬ್ಯಾಟ್ರಿ ಸೇವರ್ ಇರಲೇಬೇಕು, ಈ ಫೋನಲ್ಲಿ ಕೂಡ ಇದೆ. ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಇದರ ಒಂದು ರಿಫ್ರೆಶ್ ರೇಟ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಅದರಲ್ಲಿ ರಿಫ್ರೆಶ್ ರೇಟಲ್ಲಿ ನೀವು ನೋಡ್ತಿರ್ಬೋದು ರಿಫ್ರೆಶ್ ರೇಟ್ 120 Hz ಮತ್ತು 60 Hz ಒಂದು ರಿಫ್ರೆಶ್ ರೇಟ್ ಇರೋಂಥ ಸ್ಕ್ರೀನಲ್ಲಿ ನಿಮಗೆ ಯಾವ ರೀತಿಯಾದಂಥ ಒಂದು ಸ್ಕ್ರೀನ್ ನೋಡೋದಕ್ಕೆ ಸಿಗುತ್ತೆ ಅಂತ ಅದರ ಒಂದು ಅನಿಮೇಷನ್ ಸಮೇತ ಅವರು ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮಗಿದು ಯೂಸ್ ಆಗುತ್ತೆ. ಸೊ ಇನ್ನು ನಮಗೆ ಈ ಫೋನಲ್ಲಿ ನೋಡಬೇಕಾಗಿರೋಂಥದ್ದು ಮೇನ್ ಇದರ ಕ್ಯಾಮ್ರಾ. ಸೊ ಫ್ರೆಂಡ್ಸ್, ನಾವಿನ್ನು ಈ ಫೋನ್ನ ಒಂದು ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ಈ ಫೋನಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ, ಅವೆಲ್ಲ ನಾನಿಲ್ಲಿ ಕವರ್ ಮಾಡೋದಕ್ಕಾಗಲ್ಲ. ಸೊ ಒಂದೊಂದಾಗಿ ನಾನು ಬ್ರೀಫಾಗಿ ನಿಮಗೆ ಹೇಳ್ಬಿಡ್ತೀನಿ. ಅದರಲ್ಲಿ ಫೋಟೋ ನೀವು ನೋಡಿದ್ರೆ ಫೋಟೋದಲ್ಲಿ ನಿಮಗೆ ಸೂಪರ್ ಮ್ಯಾಕ್ರೋ, ಟಿಲ್ಟ್ ಶಿಫ್ಟ್, ಪ್ರೋ ಕಲರ್, ಟೈಮಡ್ ಬರ್ಸ್ಟ್, ಈ ರೀತಿ ಡಿಫ್ರೆಂಟ್ ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಖಂಡಿತವಾಗ್ಲೂ ಇವೆಲ್ಲ ತುಂಬ ಯೂಸ್ಫುಲ್ ಆದಂಥ ಒಂದು ಆಪ್ಷನ್ಸ್ ಅಂತ ಹೇಳ್ಬೋದು. ಇನ್ನು ಇದರ ಝೂಮ್ ಬಗ್ಗೆ ನೀವು ನೋಡೋದಾದರೆ ಅಪ್ ಟು ನೀವು 10x ವರ್ಗೂ ಇದರಲ್ಲಿ ಝೂಮ್ನ ಮಾಡ್ಬೋದು ಫೋಟೋದಲ್ಲಿ. ಇದರಲ್ಲಿ ವೈಡ್ ಆ್ಯಂಗಲ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇದರಲ್ಲಿ ನಿಮಗೆ 10x ವರ್ಗೂ ಝೂಮ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ನಾವು ವಾಪಸ್ ನಮ್ಮ ವಿಡಿಯೋದಲ್ಲಿ ನೋಡಿದ್ರೆ ವಿಡಿಯೋದಲ್ಲಿ ನಿಮಗೆ ಅಪ್ ಟು 4K ವರೆಗೂ ನೀವು ವಿಡಿಯೋಸ್ನ ಶೂಟ್ ಮಾಡ್ಬೋದು. ಅದರಲ್ಲಿ 1080p ಬಂದು 30 ಮತ್ತು 60 ಫ್ರೇಮ್ ಪರ್ ಸೆಕೆಂಡಲ್ಲಿ ನೀವು ಶೂಟ್ ಮಾಡ್ಬೋದು. ಇದರಲ್ಲಿ ನಿಮಗೆ ಮೂವಿಂಗ್ ಆಬ್ಜೆಕ್ಟ್ನ ಒಂದು ಟ್ರ್ಯಾಕಿಂಗ್ ಮೋಡ್ ಕೂಡ ಸಿಗುತ್ತೆ. ಹಾಗೆ ಸೂಪರ್ ಮ್ಯಾಕ್ರೋ ಕೂಡ ನೀವು ಇದರಲ್ಲಿ ನೋಡ್ಬೋದು. ಇದರಲ್ಲಿ ನಿಮಗೆ ಝೂಮ್ ಬಂದು ಅಪ್ ಟು 6x ವರೆಗೂ ನೀವು ಇದನ್ನು ಝೂಮನ್ನು ಯೂಸ್ ಮಾಡ್ಬೋದು. ಸೊ ಈಗ ನಾವು ಜಸ್ಟ್ ವಿಲಾಗಲ್ಲಿ ನೋಡ್ತಿರ್ಬೋದು ನಿಮಗೆ ಸುಮಾರು ಪ್ರೀಸೆಟ್ ವಿಡಿಯೋಸ್ನ ಇದರಲ್ಲಿ ನೀವು ನೋಡ್ಬೋದು. ಹಾಗೆ ನೀವು ಡ್ಯುಯಲ್ ಕ್ಯಾಮ್ರಾ ನೋಡ್ಬೋದು. ಡ್ಯುಯಲ್ ಕ್ಯಾಮ್ರಾದಲ್ಲಿ ನಿಮಗೆ ನೀವು ನೋಡ್ತಿರ್ಬೋದು ಡ್ಯುಯಲ್ ಕ್ಯಾಮ್ರಾದಲ್ಲಿ ಸೊ ಫ್ರಂಟು ಮತ್ತು ಬ್ಯಾಕ್ ಎರಡೂ ನಿಮಗೆ ಕ್ಯಾಮ್ರಾ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಕ್ಲೋನ್ ಅಂತ ಒಂದು ಆಪ್ಷನ್ ಇದೆ. ಕ್ಲೋನ್ ಆಪ್ಷನಲ್ಲಿ ಫೋಟೋ ಮತ್ತು ವಿಡಿಯೋಸ್ ಮತ್ತು ಫ್ರೀಜಿ ಆಪ್ಷನ್ಸ್ನ ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಕ್ಲೋನ್ ಮಾಡ್ಬೋದು, ಹಾಗೆ ನಿಮ್ಮ ವಿಡಿಯೋಸ್ ಆಗಲಿ ಫೋಟೋಸ್ನ ಆಗಲಿ ಫ್ರೀಜ್ ಮಾಡಿ ಒಳ್ಳೆಯ ಒಂದು ಕ್ರಿಯೇಟಿವಿಟಿ ಇರುವಂಥ ಒಂದು ಫೋಟೋಸ್ನ ಇದರಲ್ಲಿ ತೊಗೋಬೋದು. ಸೊ ಹಾಗೆ ಇದರಲ್ಲಿ ಸ್ಲೋ ಮೋಷನ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಲೋ ಮೋಷನಲ್ಲಿ ನಿಮಗೆ ಅಪ್ ಟು 960 ಫ್ರೇಮ್ ಪರ್ ಸೆಕೆಂಡಲ್ಲಿ ಶೂಟ್ ಮಾಡ್ಬೋದು. ಅದು ಬಂದು ನಿಮಗೆ 720 pixels ಸಿಗುತ್ತೆ. ಹಾಗೆ 1080 pixels ನಿಮ್ಗೆ ಬೇಕು ಅಂತಂದರೆ ನೀವು ಅಪ್ ಟು 120 frames per second ಮಾತ್ರ ಇದರಲ್ಲಿ ಶೂಟ್ ಮಾಡೋಕ್ಕಾಗತ್ತೆ. ಇನ್ನು ನಿಮಗೆ ಸ್ಲೋ ಮೋಷನ್ ವಿಡಿಯೋನ ಫ್ರಂಟಲ್ಲಿ ಕೂಡ ನೋಡ್ಬೋದು. ಇದೇ ಫ್ರೆಂಡ್ ರೆಡ್ಮಿ ನೋಟ್ 10 Pro Max ಅನ್ಬಾಕ್ಸಿಂಗ್, ಹಾಗೆ ಇದರ ಒಂದು ಸ್ಪೆಸಿಫಿಕೇಷನ್. ಸೊ ಇದೇ ಥರ ಹೊಸ ವಿಡಿಯೋಸ್ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತಿರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.